ಜೂನ್ ಹದಿನೆಂಟರಿಂದ ಗೃಹ ಜ್ಯೋತಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಆರಂಭ ಇನ್ನೂರು ಯೂನಿಟ್ ಉಚಿತ ಕರೆಂಟ್ ಪಡೆಯಲು ಎಲ್ಲೆಲ್ಲಿ ಅರ್ಜಿ ಹಾಕಬೇಕು ಫೈನಲ್ ಕಂಡೀಷನ್ಸ್ ಏನು ಇಲ್ಲಿದೆ ಕಂಪ್ಲೀಟ್ ಪಿಕ್ಚರ್ ಎಸ್ ಗೃಹ ಜ್ಯೋತಿ ಯೋಜನೆ ಶುರುವಾಗ್ತಾ ಇದೆ ಹದಿನೆಂಟನೇ ತಾರೀಕಿಂದ ನೀವು ಅರ್ಜಿ ಹಾಕಬೇಕು ಏನು ಜುಲೈನಿಂದ ಆರಂಭ ಆಗಿ ಆಗಸ್ಟ್ಗೆ ನಿಮಗೆ ಬಿಲ್ ಬರಲ್ಲ ಅನ್ನೋ ಲೆಕ್ಕಾಚಾರ ಇದೆ ಸೊ ಆಗಸ್ಟ್ಗೆ ಬಿಲ್ ಬರಬಾರ್ದು ಆದರೆ ನಿಮಗೆ ನೀವೀಗ ಈಗಾಗಲೇ ನೀವು ಅರ್ಜಿಯನ್ನು ಹಾಕಬೇಕು ಅದಕ್ಕೆ ಮುಂಚೆ ಅರ್ಜಿಯನ್ನು ಹಾಕಬೇಕು ಹದಿನೆಂಟನೇ ತಾರೀಕಿಂದ ನೀವು ಅರ್ಜಿಯನ್ನು ಹಾಕ್ಬಹುದು ಇನ್ನೂರು ಯೂನಿಟ್ವರೆಗೆ ಉಚಿತ ವಿದ್ಯುತ್ ಸೌಲಭ್ಯವನ್ನು ಪಡೆಯೋದಕ್ಕೆ ನೀವು ಅರ್ಜಿಯನ್ನು ಹಾಕಬೇಕು ನಿಮ್ಮ ಈ ಹಿಂದಿನ ಒಂದು ವರ್ಷದ ಸರಾಸರಿ ಎಷ್ಟಿದೆಯೋ ಅದರ ಲೆಕ್ಕ ಹಾಕಿ ಅದಕ್ಕೆ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ನಿಮಗೆ ಉಚಿತವಾದ ವಿದ್ಯುತ್ತನ್ನು ಸರ್ಕಾರ ಕೊಡುತ್ತೆ ಮೊದಲನೇದಾಗಿ ನೀವು ಈ ಯೋಜನೆಯ ಪಡಿಬೇಕು ಅಂದರೆ ಸೇವಾ ಸಿಂಧು ಆ್ಯಪ್ ಅಥವಾ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೀವು ನೋಂದಣಿಯನ್ನು ಮಾಡ್ಕೊಬೇಕು ವೆಬ್ಸೈಟ್ಗೆ ಹೋಗ್ಬೋದು ನಿಮ್ಮ ಮೊಬೈಲ್ನಲ್ಲೇ ವೆಬ್ಸೈಟನ್ನು ಓಪನ್ ಮಾಡ್ಕೊಬೋದು ಅಥವಾ ಡೆಸ್ಕ್ಟಾಪ್ ಲ್ಯಾಪ್ಟಾಪ್ನಲ್ಲಿ ಓಪನ್ ಮಾಡ್ಕೊಬೋದು ಒಟ್ಟಿನಲ್ಲಿ ಕಂಪ್ಯೂಟರ್ ನೀವು ನೀವು ಏನು ಸೇವಾ ಸಿಂಧು ಆ್ಯಪನ್ನು ಹೋಗಿ ನೀವು ನೋಂದಣಿಯನ್ನು ಮಾಡ್ಕೊಬೇಕು ಏನೆಲ್ಲ ದಾಖಲೆ ಬೇಕಪ್ಪ ಅಂದರೆ ಸೊ ಆಧಾರ್ ಕಾರ್ಡ್ ಇರಬೇಕು ನಿಮ್ಮ ಹತ್ರ ಮಸ್ಟು ಆಮೇಲೆ ಗ್ರಾಹಕರ ಐ ಡಿಗಳ ಮಾಹಿತಿಯನ್ನು ಏನು ಈ ಕರೆಂಟ್ ಬಿಲ್ ಇದೆಯಲ್ಲ ಅದರಲ್ಲಿ ಇರುವಂತೆ ನೀವು ನಿಮ್ಮ ಐ ಡಿ ಇರಬೇಕು ಅಥವಾ ನೀವು ಬಾಡಿಗೆ ಮನೆ ಆಗಿದ್ದರೆ ನಿಮಗೇನು ಆರ್ ಆರ್ ನಂಬರ್ ಇರುತ್ತೆ ಅದನ್ನು ನಮೂದಿ ಮಾಡಬೇಕು ಬಾಡಿಗೆದಾರರ ಒಂದು ಕರಾರ ಪತ್ರ ಏನಿರುತ್ತೆ ಅದನ್ನು ಕೂಡ ಹಾಕಬೇಕು ಈ ಅರ್ಜಿಯನ್ನು ಬೆಂಗಳೂರು ಒನ್ ಹೋಗ್ಬೋದು ಅಲ್ಲೂ ಕೂಡ ಸಲ್ಲಿಕೆ ಮಾಡ್ಬೋದು ಗ್ರಾಮವನ್ನಲ್ಲೂ ಕೂಡ ಸಲ್ಲಿಕೆ ಮಾಡ್ಬೋದು ಒನ್ ಕೇಂದ್ರ ಅಥವಾ ಯಾವುದೇ ವಿದ್ಯುತ್ ಕಚೇರಿ ಅಂದರೆ ಕರೆಂಟ್ ಬಿಲ್ ಕಟ್ತೀವಲ್ಲ ಅಲ್ಲೂ ಕೂಡ ಹೋಗಿ ನೀವು ಸಲ್ಲಿಕೆಯನ್ನು ಮಾಡಬಹುದು ನಿಮಗಿನ್ನೂ ಡೌಟ್ ಇದ್ದರೆ ಜಾಸ್ತಿ ಮಾಹಿತಿ ಬೇಕು ಅಂದರೆ ನೀವು ಒನ್ ನೈನ್ ಒನ್ ಟೂಗೆ ಕರೆ ಮಾಡಿ ನೀವು ತಿಳ್ಕೊಬಹುದು ಏನು ಮಾಡಬೇಕು ಯಾವ ಥರ ಇದನ್ನ ಬಳಕೆ ಮಾಡಬೇಕು ಅಂತ ಸೊ ಎರಡು ಸಾವಿರದ ಇಪ್ಪತ್ತ್ಮೂರರ ಆಗಸ್ಟ್ ಒಂದನೇ ತಾರೀಕಿಂದ ನಿಮಗೆ ಇದೊಂದು ಬಿಲ್ ಬರೋಲ್ಲ ಕರೆಂಟ್ ಬಿಲ್ ನಾವು ಕರೆಂಟ್ ಬಿಲ್ ಕಟ್ತೀವಿ ಅಂತ ಈಗ ಸರ್ಕಾರ ಹೇಳಿದೆ ಸೊ ನೀವು ಬೇಕು ಅಂದರೆ ಯೋಜನೆ ನಿಮಗೆ ಯೋಜನೆಯ ಹಾಕಬೇಕು ಅಂದರೆ ಹದಿನೆಂಟನೇ ತಾರೀಕಿಂದ ನೀವು ಹದಿನೆಂಟು ಅಂದರೆ ಇನ್ನು ಮೂರು ದಿನ ಸೊ ಹದಿನೆಂಟನೇ ತಾರೀಕಿಂದ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಬೆಂಗಳೂರು ಒನ್ ಕರ್ನಾಟಕ ಒಂದು ಗ್ರಾಮವನ್ನು ಅಥವಾ ಕರೆಂಟ್ ಬಿಲ್ ಕಟ್ಟುವಂಥ ವಿದ್ಯುತ್ ಕಚೇರಿಗಳಿಗೆ ಹೋಗಿ ಆಫೀಸ್ಗೆ ಹೋಗಿ ನೀವು ಅಲ್ಲೂ ಕೂಡ ನೀವು ನಿಮ್ಮ ಅರ್ಜಿಯನ್ನು ಹಾಕಬಹುದು ಆನ್ಲೈನಲ್ಲಿ ಹಾಕಬೇಕು ಆನ್ಲೈನಲ್ಲಿ ಅರ್ಜಿಯನ್ನು ಹಾಕಬೇಕು ಅದು ಬೇಗ ಆಗುತ್ತೆ ಅದನ್ನ ಸ್ಕೂಟ್ನಿ ಮಾಡಿದ ಮೇಲೆ ನಿಮಗೆ ಕರೆಂಟ್ ಫ್ರೀ ಬರುತ್ತೆ ಅಂದರೆ ಈಗ ಜೂನು ಜೂನ್ ಬಿಲ್ಲು ಜುಲೈಗೆ ಬರುತ್ತೆ ಸೊ ಜುಲೈ ಬಿಲ್ಲು ಆಗಸ್ಟ್ ಬರುತ್ತೆ ಹಾಗಾಗಿ ಜುಲೈದು ನಿಮಗೆ ಬೇಕು ಅಂದರೆ ಸೊ ಆಗಸ್ಟ್ ನೀವು ಬೇಕು ಅಂದರೆ ಈಗಲೇ ನೀವು ಅದನ್ನ ಹೋಗಿ ಹದಿನೆಂಟನೇ ತಾರೀಕಿಂದ ನೀವು ಎಲ್ಲ ದಾಖಲೆಗಳನ್ನ ಕೊಡಬೇಕು ನೋಡೋಣ ಇದು ಯಾವ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಸುಮಾರು ಆಲ್ಮೋಸ್ಟ್ ರಾಜ್ಯದಲ್ಲಿ ಎರಡು ಕೋಟಿ ಗೃಹ ಬಳಕೆ ಗ್ರಾಹಕರಿಗೆ ಇದು ಅನುಕೂಲ ಆಗಬಹುದು ಅಂತ ಅಂದರೆ ಈ ಯೋಜನೆ ಎರಡು ಸಾವಿರದ ಇಪ್ಪತ್ತ್ಮೂರರ ಆಗಸ್ಟ್ನಿಂದ ಜಾರಿಗೆ ಆಗ್ತಾಯಿದೆ ಜುಲೈ ತಿಂಗಳಲ್ಲಿ ವಿದ್ಯುತ್ ಶಕ್ತಿ ಬಳಕೆ ಆಗಿರ್ತಲ್ಲ ಈ ತಿಂಗಳದು ನಿಮಗೆ ನೆಕ್ಸ್ಟ್ ಇನ್ನೊಂದು ಸಲ ಬಿಲ್ ಬರುತ್ತೆ ಈಗ ಜೂನ್ ತಿಂಗಳದು ಜುಲೈಯಲ್ಲಿ ಬಿಲ್ ಬರುತ್ತೆ ಜುಲೈ ತಿಂಗಳದು ನಿಮಗೆ ಬಿಲ್ ಬರಬೇಕಾದ್ರೆ ಆಗಸ್ಟ್ಗೆ ಅಲ್ಲಿ ನೀವು ಎಷ್ಟು ಯೂನಿಟ್ ಬಳಕೆ ಮಾಡಿದರೆ ಅದರ ಮೇಲೆ ನಿಮಗೆ ಬಿಲ್ ಬರುತ್ತೆ ಇನ್ನೂರು ಯೂನಿಟ್ಗಿಂತ ಜಾಸ್ತಿ ಬಳಕೆ ಮಾಡಿದರೆ ಅದಕ್ಕೆ ಬಿಲ್ ಕಟ್ಟಬೇಕಾಗುತ್ತೆ ಒಂದು ವೇಳೆ ನಿಮ್ಮ ಸರಾಸರಿ ನೂರ ಇಪ್ಪತ್ತು ನೂರ ಮೂವತ್ತು ಯೂನಿಟ್ ಬಳಕೆ ಮಾಡಿದೆ ವರ್ಷದಲ್ಲಿ ಅಷ್ಟೇ ಬಂದರೆ ದುಡ್ಡು ಕೊಡಬೇಕಾಗಿಲ್ಲ ನಿಮಗೆ ಕ್ಲಿಯರಾಗಿ ನಿಮಗೆ ಉಚಿತವಾಗಿ ವಿದ್ಯುತ್ ಪಡೆದಂತೆ ಆಗುತ್ತೆ ಸೊ ಇನ್ಯಾಕೆ ತಡ ಈಗಲೇ ಎಲ್ಲ ಡಾಕ್ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ಕೊಳ್ಳಿ ಹದಿನೆಂಟನೇ ತಾರೀಕು ಆದಮೇಲೆ ಕರೆಂಟ್ ಬಿಲ್ಲು ಆರ್ ಆರ್ ನಂಬರು ಆಧಾರ್ ಕಾರ್ಡು ನಿಮ್ಮ ಮನೆ ಕರಾರು ಪತ್ರ ಇದೆಲ್ಲವನ್ನ ಇಟ್ಕೊಳ್ಳಿ ಹೋಗಿ ಅರ್ಜಿಯನ್ನು ಹಾಕಿ ಇನ್ನೂ ಏನಾದರೂ ಬೇಕಿದ್ದರೆ ಅರ್ಜಿ ನಿಮಗೆ ಒನ್ ನೈನ್ ಒನ್ ಟು ಈ ನಂಬರ್ಗೆ ಕರೆ ಮಾಡಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಒದಗಿಸ್ಕೊಡ್ತಾರೆ ಥ್ಯಾಂಕ್ ಯು